ನಮಸ್ಕಾರ ವೀಕ್ಷಕರೇ, ಚಿಂತನದ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಪ್ರೀತಿಪೂರ್ವಕ ಪ್ರಣಾಮಗಳು ಅಂತ ಹೇಳ್ತಾ, ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾರೆ, ಇಲ್ಲೇ ಕೆಳಗಡೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಕ್ಕಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾವು ಮಾಡುವಂತಕ್ಕಂತಹ ಎಲ್ಲ ವಿಡಿಯೋದ ಅಪ್ಡೇಟ್ಸ್ಗಳನ್ನು ಬೇಗ ಪಡೀರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ. ಇದು ಚಿಂತನಶೀಲ ಸಮಾಜಕ್ಕಾಗಿ. ಕೆಲವರು ಯಾರನ್ನಾದರೂ ಕಂಡ ತಕ್ಷಣ ಹಿಂದೆ ಮುಂದೆ ನೋಡದೆ ಅವರ ಬಗ್ಗೆ ಒಂದು ತೀರ್ಪನ್ನು ಕೊಟ್ಟು ಬಿಡ್ತಾರೆ, ಮುಂದೆ ತನಗೆ ತಾನೇ ಕೇಡನ್ನು ತಂದುಕೊಳ್ತಾರೆ. ಇಂತಹದ್ದೇ ಒಂದು ಪ್ರಸಂಗವನ್ನು ಇವತ್ತಿನ ಕಥೆಯಲ್ಲಿ, ಒಂದು ಚಿಕ್ಕ ಕಥೆಯಲ್ಲಿ ನಿಮಗೆ ಹೇಳುವಂಥ ಪ್ರಯತ್ನವನ್ನು ನಿಮಗೆ ಮಾಡ್ತೇನೆ ಸ್ನೇಹಿತರೆ. ಒಬ್ಬ ಸಾಧಕನಿದ್ದಂತೆ ಆತ ವನವಾಸಿಯಾಗಿರ್ತಾನೆ. 50 ವರ್ಷಗಳ ಸತತ ಜಪ, ತಪ ಉಪವಾಸ ಮುಂತಾದ ಕಠಿಣ ಸಾಧನೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಾನೆ. ಇದರಿಂದಾಗಿ ಏನೋ ಒಂದು ಸಾಧನೆಯನ್ನು ತಾನು ಜೀವನದಲ್ಲಿ ಮಾಡಿದ್ದೇನೆ ಎನ್ನುವಂತಕ್ಕಂತಹ ಮನೋಭಾವದೊಂದಿಗೆ ಈ ಒಂದು ಈಗಲೋ ಅಥವಾ ಆಗಲೋ ಒಂದು ದೇವಲೋಕದಿಂದ ಒಂದು ಪುಷ್ಪಕ ವಿಮಾನ ಅನ್ನುವಂಥಕ್ಕಂಥದ್ದು ಕೆಳಗೆ ಬಂದು ನನ್ನನ್ನು ಕರೆದುಕೊಂಡು ಹೋಗುತ್ತೆ ಅನ್ನುವಂಥಕ್ಕಂಥ ಭ್ರಮೆಯಲ್ಲಿ ಆತ ಬದುಕ್ತಾ ಇರ್ತಾನಂತೆ. ಒಮ್ಮೆ ಕಾಡಿನ ಮೂಲಕ ಆತ ಹೋಗ್ತಾ ಇರ್ತಾನೆ. ದೂರದಲ್ಲಿ ಒಂದು ವಿಶಾಲವಾದ ಒಂದು ಸರೋವರ ಬರುತ್ತೆ. ಅದರ ಪಕ್ಕದಲ್ಲಿ ಒಬ್ಬಾತ ತೂರಾಡುತ್ತಾ ನಡೆದಾಡುತ್ತಾ ಹೋಗುವಂತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಆತ ಕಾಣ್ತಾನೆ. ಅದೇ ವ್ಯಕ್ತಿಯ ಜೊತೆ ಒಬ್ಬ ಹೆಂಗಸು ಸಹಿತ ಇರ್ತಾಳೆ. ಆಕೆ ಹೂಜಿಯಿಂದ ಏನನ್ನೋ ಬಗ್ಗಿಸಿ ಆತನಿಗೆ ಕುಡಿಯಲು ಕೊಡುತ್ತಿರುವುದನ್ನು ಈತ ಗಮನಿಸ್ತಾನೆ. ಸಾಧಕ ಅದನ್ನು ನೋಡಿದ ತಕ್ಷಣ ಒಂದು ಯೋಚನೆ ಮಾಡ್ತಾನೆ. ತೂರಾಡುತ್ತಾ ಆತ ಹೋಗುತ್ತಿದ್ದ ವ್ಯಕ್ತಿಯನ್ನು ಕಂಡು ಆತ ಕುಡುಕನಿರಬಹುದು ಅಂತ ಹೇಳಿ ಭಾವಿಸ್ತಾನೆ. ಹೆಂಗಸು ಆತನ ಗೆಳತಿ ಇರ್ಬೋದು ಅಂತ ಹೇಳಿ ಭಾವಿಸಿ ಆಕೆ ಹೆಂಡವನ್ನೇ ಆತನಿಗೆ ಕುಡಿಸ್ತಾ ಇರ್ಬೋದು ಅಂತ ಹೇಳಿ ಇವನು ತೀರ್ಮಾನಕ್ಕೆ ಬರ್ತಾನೆ. ಕಾಡಿನ ಒಂದು ಈ ಏಕಾಂತದಲ್ಲಿ ಇವರಿಬ್ಬರೇ ಒಟ್ಟಿಗೆ ಇದ್ದಾರೆ ಅಂತ ಹೇಳಿದ್ರೆ ಇವರು ನರ್ತಗೆಟ್ಟವರೇ ಇರಬೇಕು ಅನ್ನುವಂಥಕ್ಕಂತಹ ತೀರ್ಮಾನಕ್ಕೆ ಇವನು ಬರ್ತಾನೆ. ಛೇ, ಸ್ವರ್ಗಾರೋಹಣದ ಈ ಒಂದು ಸಮಯದಲ್ಲಿ ನನಗೇಕೆ ಒಂದು ಇಂತಹ ಒಂದು ಕುಡುಕ ಅಥವಾ ನಡತೆಗೆಟ್ಟ ವ್ಯಕ್ತಿಗಳ ದರ್ಶನವಾಯಿತು ಅಂತ ಹೇಳಿ ಯೋಚನೆ ಮಾಡಿ ಅವನಿಗವನಿಗೆ ಅಸಹ್ಯವನ್ನು ಪಟ್ಕೊಳ್ತಾನೆ. ಅಷ್ಟರಲ್ಲಿ ಸರೋವರದ ಮೇಲೆ ಬಿರುಗಾಳಿ ಬೀಸಲಾರಂಭಿಸುತ್ತೆ. ಸರೋವರದ ಮಧ್ಯದಲ್ಲಿ ಒಂದು ಪುಟ್ಟ ದೋಣಿ ಬಿರುಗಾಳಿಯ ಹೊಡೆತಕ್ಕೆ ಹೊಯ್ದಾಡುತ್ತಿರುತ್ತೆ. 6-7 ಜನರಿದ್ದ ದೋಣಿ ಬಿರುಗಾಳಿಗೆ ಬುಡ ಮೇಲಾಗಿ ಹೋಗುತ್ತೆ. ಸಂಪೂರ್ಣ ದೋಣಿ ಬುಡ ಮೇಲಾಗಿ ಎಲ್ಲ ಪೂರ್ತಿ ದೋಣಿಯೇ ಮುಳುಗಿಬಿಡುತ್ತೆ. ಸರೋವರದ ನೀರಿನಲ್ಲಿ ಸಿಕ್ಕಿ ಹಾಕಿಕೊಂಡಂತಕ್ಕಂತಹ ಜನ ಕಾಪಾಡಿ ಕಾಪಾಡಿ ಅಂತ ಹೇಳಿ ಕಿರುಚಾಡೋಕೆ ಪ್ರಾರಂಭ ಮಾಡ್ತಾರೆ. ಈಜು ಬರುತ್ತಿದ್ದರೂ ಸಹಿತ ಈ ಸಾಧಕನಿಗೆ ನೀರಿನಲ್ಲಿ ಹೋಗಿ ಧೂಮಕ್ಕೆ ಆತರನ್ನು ಬದುಕಿಸಬೇಕು ಅನ್ನುವಂಥಕ್ಕಂತಹ ಬದುಕಿಸ್ತೇನೆ ಅನ್ನುವಂಥಕ್ಕಂಥ ಧೈರ್ಯ ಆತನಿಗೆ ಬರೋದಿಲ್ಲ. ಸರೋವರದ ಆಳ ಸಹಿತ ಆತನಿಗೆ ಗೊತ್ತಿರೋದಿಲ್ಲ, ಆದರೆ ಬಿರುಗಾಳಿಯ ರಭಸ ಅವನಿಗೆ ಗೊತ್ತಾಗ್ತಾ ಇತ್ತು. ನೀರಿಗೆ ಬಿದ್ದ ಜನ ಸಂಪೂರ್ಣ ಅಪರಿಚಿತರು ಸಹಿತ ಅವರಾಗಿದ್ದರು. ಇನ್ನೇನು ಸ್ವರ್ಗಾರೋಹಣದ ನಿರೀಕ್ಷೆಯಲ್ಲಿರ್ತಕ್ಕಂತಹ ತಾನು ನೀರಿಗೆ ಧುಮುಕಿ ಸುಮ್ಮನೆ ಯಾಕೆ ಅನ್ನೋದು ಪ್ರಾಣವನ್ನು ಕಳೆದುಕೊಳ್ಳಬೇಕು, ಇದೆಲ್ಲ ಉಚಿತ ಅಲ್ಲ ಸುಮ್ಮನೆ ಅಂತ ಅಂದ್ಕೊಂಡು ಸುಮ್ಮನೆ ನೋಡ್ತಾ ದೇವರನ್ನು ಪ್ರಾರ್ಥಿಸ್ತಾ ಅಲ್ಲೂ ಸಹಿತ ನಿಲ್ಲಾರದೆ ಅಲ್ಲಿಗೂ ಸಹಿತ ಹೋಗಲಾರದೆ ಒಂಥರ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವನು ಇರ್ತಾನೆ. ಆದರೆ ಸಾಧಕ ಯಾವ ವ್ಯಕ್ತಿಯನ್ನು ನೋಡಿ ಆತ ನಡತೆ ಗೆಟ್ಟವನು ಅಥವಾ ಕುಡುಕ ಅಂತ ಹೇಳಿ ತೀರ್ಮಾನಿಸಿದ್ನೋ ಅದೇ ವ್ಯಕ್ತಿ ಹೋಗಿ ನೀರಿಗೆ ಧುಮುಕ್ತಾನೆ. ಮುಳುಗಿದ್ದ ಜನರನ್ನು ಕಷ್ಟಪಟ್ಟು ಒಬ್ಬೊಬ್ಬರನ್ನೇ ದಡಕ್ಕೆ ತಂದು ಹಾಕಿ ಆ 6 ಜನರ ಪ್ರಾಣವನ್ನು ಉಳಿಸ್ತಾನೆ. ಅಷ್ಟರಲ್ಲಿ ಆತ ಸಂಪೂರ್ಣವಾಗಿ ದಣಿದಿರ್ತಾನೆ. ಆಗ ಇದ್ದಕ್ಕಿದ್ದಂತೆ ಒಂದು ಉಜ್ವಲವಾದ ಬೆಳಕು ಮೂಡುತ್ತೆ. ಆಗಸದಿಂದ ಒಂದು ಪುಷ್ಪಕ ವಿಮಾನವನ್ನು ತರೆಗಿಳಿದಂತಾಗತ್ತೆ. ಆ ಬೆಳಕಿನಲ್ಲಿ ನೋಡಿದಾಗ ಅವನು ಯಾವಾಗ ಕುಡುಕ ಅಂಥೇಳಿ ಅವನು ಭಾವಿಸಿದ್ನೋ ಆತ ಕುಡುಕನಾಗಿರೋದಿಲ್ಲ, ಅವನೊಬ್ಬ ಅನಾರೋಗ್ಯ ಪೀಡಿತನಾಗಿ ಅವನಿಗೆ ಕಾಣ್ತಾನೆ. ಯಾರನ್ನು ಆಕೆ ಗೆಳತಿ ಅಂತ ಭಾವಿಸ್ತಾನೋ ಆಕೆ ಯುವತಿಯಾಗಿರಲಿಲ್ಲ, ಆಕೆ ಆತನ ತಾಯಿಯಾಗಿರ್ತಾಳೆ. ಯಾವುದನ್ನು ಹೆಂಡ ಅಂತ ಇವನು ಭಾವಿಸಿದ್ನೋ ಅದು ಹೆಂಡವಾಗಿರಲಿಲ್ಲ, ಅದು ಗಂಜಿಯಾಗಿರುತ್ತೆ. ಈ ಎಲ್ಲ ದೃಶ್ಯಗಳನ್ನು ನೋಡಿದಂತಕ್ಕಂತಹ ಆ ವ್ಯಕ್ತಿ, ಛೇ, ನಾನು ತಪ್ಪಾಗಿ ಗ್ರಹಿಸಿಬಿಟ್ನಲ್ಲ ಅಂತ ಹೇಳಿ ಪಶ್ಚಾತ್ತಾಪವನ್ನು ಪಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ವಿಮಾನದಿಂದ ಬಂದಿಳಿದಂತಕ್ಕಂತಹ ದೇವದೂತರು ಆ ತಾಯಿ ಮಗನನ್ನು ವಿಮಾನಕ್ಕೆ ಏರಿಸಿಕೊಂಡು ಅಲ್ಲಿಂದ ಹೊರಡ್ತಾರೆ.
ಅವರು ಈ ಒಂದು ಸಾಧಕನನ್ನು ಗಮನಿಸೋದೇ ಇಲ್ಲ. ಈ ಸಾಧಕ ಅವ್ರ ಹತ್ರ ಹೋಗಿ ಕೇಳ್ತಾನೆ, ನಂದು 50 ವರ್ಷಗಳ ಪುಣ್ಯ ಸಂಗ್ರಹ ಇದೆ, ನನ್ನನ್ನು ದೇವಲೋಕಕ್ಕೆ ಕರ್ಕೊಂಡು ಹೋಗೋದಿಲ್ವಾ ಅಂತ ಕೇಳಿದವಾಗ ಅವ್ರು ಹೇಳ್ತಾರೆ, ಅವರು ಈ ತಾಯಿ ಮಗನ ಬಗ್ಗೆ ಕೊಟ್ಟಂತಕ್ಕಂತಹ ಈ ನಿಮ್ಮ ಕೆಟ್ಟ ತೀರ್ಮಾನಕ್ಕೆ ನಿಮ್ಮ ಪುಣ್ಯ ಕಡಿಮೆ ಆಗಿದೆ, ಇನ್ನೂ ಸಹಿತ ಸ್ವಲ್ಪ ಸಾಧನೆ ಮಾಡಿ ಬಾ, ನಿಮ್ಮ ಲೋಪವನ್ನು ತುಂಬಿಸಿಕೊಂಡು ಬನ್ನಿ, ನಿಮಗಾಗಿ ಮತ್ತೊಂದು ವಿಮಾನ ಕಾಯ್ತಾ ಇರ್ಬೋದು ಅಂತ ಹೇಳಿ ಆ ದೇವದೂತರಲ್ಲಿಂದ ಹೊರಟೋಗ್ತಾರಂತೆ. ನಾವು ಸಹಿತ ಬದುಕಿನಲ್ಲಿ ಇತರರ ಬಗ್ಗೆ ಇದೇ ರೀತಿ ತಟ್ಟಂಥ ತೀರ್ಮಾನವನ್ನು ಕೊಡ್ತಾ ಹೋದರೆ ಎಲ್ಲ ಒಂದು ಕಡೆ ನಮ್ಮ ಈ ರೀತಿಯಾದಂತಕ್ಕಂತಹ ಅವಕಾಶಗಳ ಗುಚ್ಛ ಅಂತ ಏನು ಹೇಳ್ತೀವಿ, ನಮ್ಮ ಈ ಒಂದು ಅವಕಾಶಗಳ ವಿಮಾನ ಅನ್ನುವಂಥಕ್ಕಂಥದ್ದು ಬರುವುದು ಸಹಿತ ತಡವಾಗಬಹುದಲ್ವೇ, ಅಥವಾ ಬಾರದೇನು ಸಹಿತ ಇರಬಹುದಲ್ವೇ, ಏನಂತೀರಿ?